ರಾಜ್ಯದ ಎರಡನೇ ಅತಿದೊಡ್ಡ ಮಹಾನಗರ ಪಾಲಿಕೆಯ ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜಕೀಯ ಪಕ್ಷಗಳು ಸಿದ್ಧತೆಯಲ್ಲಿ ತೊಡಗಿವೆ. ಈ ನಿಟ್ಟಿನಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕೂಡ ಚುನಾವಣೆಗೆ ಸಿದ್ಧತೆಯನ್ನು ನಡೆಸಿಕೊಳ್ಳುತ್ತಿದೆ. ಹಾಗಿದ್ದರೆ ಏನೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೈಲ್ಸ್. ಪಾಲಿಕೆ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ವಾರ್ಡ್ಗಳ ಮರು ವಿಂಗಡಣೆ ಮಾಡಿ ಸೂಚನೆ ಆಗಿದೆ, ಮೀಸಲಾತಿ ಪ್ರಕಟ ಆಗಿದೆ ಮತ್ತು ಮತದಾರರ ಪಟ್ಟಿ ಕರಡು ಮಾಡಿ ಅದು ಬಂದಂಥ ಆಕ್ಷೇಪಣೆಗಳನ್ನು ಇತ್ಯರ್ಥಪಡಿಸಿ ಅಂತಿಮ ಮತದಾರರ ಪಟ್ಟಿಯನ್ನು ನಾವು ಗುರುತಿಸಿದ್ದೇವೆ ಮತ್ತು ಮತಗಟ್ಟೆಗಳನ್ನು ಕೂಡ ಎಲ್ಲೆಲ್ಲಿ ಮಾಡಬೇಕಂತೆ ಪಟ್ಟಿ ತಯಾರಾಗಿದೆ. ಒಂದೆರಡು ಕಡೆ ಮತಗಟ್ಟೆಯನ್ನು ಬದಲಾವಣೆ ಮಾಡೋದಕ್ಕೆ ಕೋರಿಕೆ ಬಂದಿದೆ, ಅದು ಪರಿಶೀಲನೆ ಮಾಡ್ತಾ ಇದ್ದೀವಿ. ಅದರ್ವೈಸ್ ನಮ್ಮ ಕಡೆಯಿಂದ ಮತದಾರರ ಪಟ್ಟಿ ತಯಾರಾಗಿರೋದರಿಂದ ಮತಗಟ್ಟೆಗಳಿರೋದರಿಂದ ಉಳಿದಂತೆ ರೆಡಿ ಇದೆ. 837 ಅಂತಿದೆ. ಬಟ್ ಮಾನದಂಡ ಯಾವ ರೀತಿ ಕೊಡ್ತಾರೆ, ಈ ಕೊರೋನಾ ಎಲ್ಲ ಇರೋದರಿಂದ ಒಂದು ಮತಗಟ್ಟೆಗೆ ಎಷ್ಟು ಜನ ಇರಬೇಕು ಮತದಾರರು ಅಂತ ನಿರ್ಣಯ ಆಗ್ತದೆ ರಾಜ್ಯ ಚುನಾವಣಾ ಆಯೋಗದಿಂದ. ಅದರ ಆಧಾರದ ಮೇಲೆ ಹೆಚ್ಚುವರಿ ಮತಗಟ್ಟೆಗಳು ಸ್ಥಾಪನೆ ಮಾಡಬೇಕಾಗ್ತದೆ. ಅಲ್ಲ, ಕೋರ್ಟ್ಗಳಿಗೆ ಹೋಗ್ತಾ ಇರ್ತಾರೆ, ದೇ ಆರ್ ಫ್ರೀ ಟು ಗೋ ಟು ಕೋರ್ಟ್. ಕೋರ್ಟಲ್ಲಿ ಏನು ನಿರ್ಧಾರಗಳಾಗ್ತವೋ ಅದು ರಾಜ್ಯ ಚುನಾವಣಾ ಆಯೋಗದ ನಿರ್ದೇಶನ ಪ್ರಕಾರ ನಾವು ಮಾಡಬೇಕು.